ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋದ ಭಾವಿಸ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಹೆಚ್ಚು ವೀಡಿಯೋಗಳನ್ನ ನೋಡ್ತಾರೆ. ಇವತ್ತು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಚಿಕ್ಕವಳಿದ್ದಾಳಲ್ಲ, ಸೊ ಅವಳು ಮನೇಲೇ ಇರ್ತಾಳೆ. ಸೊ ಹೇಳ್ತೀನಿ, ತುಂಬನೇ ಇರಲಿ ಅಂತ ಹೇಳ್ಬೋದು, ಮಕ್ಕಳ ಕ್ಯಾರೆಕ್ಟರೇ ಅದು. ಸೊ ಮನೇಲಿದ್ದಾಗ ಅವ್ರದ್ದು ಕೆಲಸಗಳು ಅದೇ ಥರ ಇರ್ತದೆ. ಸೊ ನಾವು ಹಿಂಬದಿಯಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡಿಕೊಂಡು ನೋಡ್ತಾ ಇರಬೇಕು. ಸೊ ಮಕ್ಕಳು ಏನು ಮಾಡ್ತಾರೆ ಅಂತ ಮಾಡ್ತಾರೆ ಅನ್ನೋದು ಅಬ್ಸರ್ವೇಷನ್ ಇರಬೇಕು. ಸೊ ಆ್ಯಕ್ಚುಲಿ ನಾನು ಹಾಲಲ್ಲೇ ಕೂತಿದ್ದೆ, ಕೆಲವೊಂದು ಟಾಯ್ಸ್ಗಳು ತಗೊಳ್ತಾ ಇದ್ಲು. ಸೊ ನಾನು ಸುಮ್ಮನೆ ಇದೆ, ಕಬ್ಬಾಳಿಂದ ಒಂದು ಅವಳದು ಇಮೋಜಿ ಟಾಯ್ಸ್ ಇದೆ, ಅದು ಸ್ಪಾಂಜ್ ಟಾಯ್. ಸೊ ಅದನ್ನು ವಾಶ್ ಮಾಡಬೇಕು. ನಾನು ಹಾಲಲ್ಲೇ ಕೂತಿದ್ದೆ, ಸೋಫಾದಲ್ಲಿ ಕೂತಿದ್ದೆ. ಸೊ ಆಕೆ ಏನು ಮಾಡಲು, ಹೋಗಿ ವಾಶ್ ಮಾಡೋಕ್ಕಂತ ಹೋಗಿದ್ದಾಳೆ. ಹೋಗ್ಬಿಟ್ಟು ಅದನ್ನು ವಾಶ್ ಮಾಡಿದ್ದಾಳೆ. ಸೊ ವಾಶ್ ಮಾಡಿಬಿಟ್ಟು ಅಲ್ಲೇ ನಿಂತಿದ್ದಾಳೆ ಟಾಯ್ಲೆಟಲ್ಲೇ, ಅದು ಸ್ಕ್ವೀಸ್ ಮಾಡಬೇಕು ಮತ್ತು ಕ್ಲೀನ್ ಮಾಡಬೇಕು ಅಂತ. ನನಗೆ ಹೇಳಿಲ್ಲ, ಹೇಳಿದರೆ ನಾನು ವಾಷಿಂಗ್ ಮಿಷಿನ್ಗಾದರೂ ಹಾಕಿ ಕ್ಲೀನ್ ಮಾಡಿ ಕೊಡ್ತಾ ಇದ್ದೆ. ಸೊ ಅವಳು ಹೇಳಿದೆ ಹಂಗೆ ಹೋಗಿ ಅದನ್ನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸೊ ಅಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್, ಬೈ ಬೈ ಟಾಟಾ ಗುಡ್ ಬೈ ಗಯಾ. ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡು ಸಿಂಕ್ ಇದೆ ಮತ್ತು ಫ್ಯೂಸೆಟ್ ಇದೆ. ಫ್ಯೂಸೆಟ್ಟಿಂದ ನೀರು ಹಾಕಿ ವಾಶ್ ಮಾಡ್ತಾ ಇದ್ದಾಳೆ. ಸೊ ಸಿಂಕ್ ಬಂದ್ಬಿಟ್ಟು ಸಿಂಕಲ್ಲಿ ಏನೋ ಕೈ ಇಟ್ಟಿದ್ದಾಳೆ, ಏನೋ ಗೊತ್ತಿಲ್ಲ. ಸಡನ್ನಾಗಿ ಕೆಳಗಡೆ ದ್ವಾರ ಅಂತ ಬಿದ್ದು ಅದು ಅದರಲ್ಲಿ ಏನಂತ ಹೇಳಿದ್ರೆ, ಸಿಂಕ್ ಬಂದ್ಬಿಟ್ಟು ಜಸ್ಟ್ ಕಾರ್ನರಲ್ಲಿ ಹಂಗೆ ಬಂದು ಕೆಳಗಡೆ ಬಿದ್ದಿರೋದ್ರಿಂದ ಕಾಲ್ಗೆ ಎರಡು ಕಾಲ್ಗೂ ಏಟಾಯಿತು. ಸೊ ಎರಡು ಕಾಲ್ಗೂ ಏಟಾಗಿ ಅವಳಿಗೆ ಕಾಲಿಂದ ಬ್ಲಡ್ ಬರೋದು ನೋಡಿಬಿಟ್ಟು ನನಗಂತೂ ಇರೋಕ್ಕಾಗಿಲ್ಲ, ಕೈ ಕಾಲೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಮಕ್ಕಳು ಅಂತ ಹೇಳಿದ್ರೆ ಹಾಗೆ ಅಲ್ವಾ, ಮಕ್ಕಳು ಏನು ಹೇಳ್ತಾರೆ ನಾವು ಹೇಳ್ದಂಗೆ ಅವರು ಇರೋಲ್ಲ. ಸೊ ಅವರು ಅವ್ರು ಮಾಡ್ದಂಗೆ ಅವ್ರು ಮಾಡ್ತಾ ಇರ್ತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಸಣ್ಣದೊಂದು ಟಿಪ್ಸು, ಯಾಕಂದರೆ ಮಕ್ಕಳಿಗೆ ಮನೇಲಿ ಹಾಗೆ ಇರುವಾಗ ಈ ಥರ ಕೆಲಸಗಳು ಮಾಡ್ಕೊಳ್ತಾರೆ, ಗಾಯಗಳು ಮಾಡ್ಕೊಳ್ತಾರೆ ಮತ್ತು ಏಟುಗಳು ಮಾಡ್ಕೊಳ್ತಾರೆ, ಅದಂತೂ ಗ್ಯಾರಂಟಿ. ಸೊ ಮನೇಲಿದ್ದಾಗ ಮಕ್ಕಳನ್ನ ನಾವು ನಾಲ್ಕು ಕಣ್ಣಿಂದ ನೋಡ್ಕೋಬೇಕು ಅನ್ನೋದು ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು.